ಚಿನ್ನಮತ್ತು ಬೆಳ್ಳಿ ಖರೀದಿಸಲು ಯೋಜಿಸುತ್ತಿರುವವರಿಗೆ ಸಂತಸದ ಸುದ್ದಿ ಒಂದಿದೆ ಯಾಕೆ ಅಂತಂದ್ರೆ ಚಿನ್ನದ ಬೆಲೆಯಲ್ಲಿ ಹಿಂದೆಂದೂ ಸಂಭವಿಸಿರದಷ್ಟು ದಿಢೀರ್ ಕುಸಿತ ಇಂದು ಕಂಡುಬಂದಿದೆ ಸದ್ಯ ದೇಶದಲ್ಲಿ ಈ ಎರಡು ಲೋಹಗಳ ಬೆಲೆ ಹೇಗಿದೆ ಅಂತ ನೋಡೋಣ ಬನ್ನಿ ಕಳೆದ ಕೆಲವು ದಿನಗಳಿಂದ ಚಿನ್ನ ಬೆಳ್ಳಿ ದರಗಳು ಇಳಿಯುತ್ತಲೇ ಇವೆ ಭಾನುವಾರ ಹಿಂದೆಂದೂ ಸಂಭವಿಸಿರದಷ್ಟು ದಿಢೀರ್ ಕುಸಿತ ಕಂಡಿದ್ದು ಆಭರಣ ಪ್ರಿಯರ ಸಂತಸ ದುಪ್ಪಟ್ಟಾಗಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯ ಮೇಲೆ ಒತ್ತಡದಿಂದಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಅಗ್ಗವಾಗುತ್ತಿದೆ ಗುಡ್ ರಿಟರ್ನ್ಸ್ ವರದಿಯ ಪ್ರಕಾರ ದೇಶದಲ್ಲಿ ಚಿನ್ನದ ಬೆಲೆ 5585 ರೂಪಾಯಿ ಇದೆ ಅಂದರೆ 1 ಗ್ರಾಂ ಚಿನ್ನಕ್ಕೆ 15 ರೂಪಾಯಿಯಂತೆ ಭರ್ಜರಿ ಇಳಿಕೆ ಕಂಡಿದೆ ಬೇರೆ ರಾಜ್ಯಗಳಲ್ಲಿ ಹೋಲಿಸಿದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕುಸಿತ ಕಂಡಿದೆ 10 ಗ್ರಾಂ 22 ಕ್ಯಾರೆಟ್ ಬಂಗಾರದ ಬೆಲೆ 54850 ರೂಪಾಯಿ ಇದೆ 24 ಕ್ಯಾರೆಟ್ ಚಿನ್ನಕ್ಕೆ 59840 ರೂಪಾಯಿಗಿದೆ ಚಿನ್ನ ಅಷ್ಟೇ ಅಲ್ಲದೆ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಸಾಕಷ್ಟು ಇಳಿಕೆಯಾಗಿದೆ ಶುದ್ಧ ಚಿನ್ನ ಅಷ್ಟೇ ಅಲ್ಲದೆ 22 ಕ್ಯಾರೆಟ್ ಚಿನ್ನವು ಕೂಡ ಕಡಿಮೆಯಾಗಿದೆ ಚಿನ್ನದ ಪರಿಶುದ್ಧತೆಯನ್ನು ಗುರುತಿಸಲು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಡೇಷನ್ ಮೂಲಕ ಹಾಲ್ಮಾರ್ಕ್ಗಳನ್ನು ನೀಡಲಾಗುತ್ತದೆ 24 ಕ್ಯಾರೆಟ್ ಚಿನ್ನದ ಆಭರಣಗಳಲ್ಲಿ ಶುದ್ಧತೆಯನ್ನು 99.9 23 ಕ್ಯಾರೆಟ್ನಲ್ಲಿ 95.8 22 ಕ್ಯಾರೆಟ್ನಲ್ಲಿ 91.6 21 ಕ್ಯಾರೆಟ್ನಲ್ಲಿ 87.5 ಮತ್ತು 18 ಕ್ಯಾರೆಟ್ನಲ್ಲಿ 75.0 ಗ್ರಾಂ ಎಂದು ಬರೆಯಲಾಗಿದೆ ಹೆಚ್ಚಾಗಿ ಚಿನ್ನವನ್ನು 22 ಕ್ಯಾರೆಟ್ ನಲ್ಲಿ ಮಾರಾಟ ಮಾಡಲಾಗುತ್ತದೆ ಆದರೆ ಕೆಲವರು 18 ಕ್ಯಾರೆಟ್ ಗಳನ್ನು ಸಹ ಬಳಸುತ್ತಾರೆ ಟ್ವೆಂಟಿಫೋರ್ ಕ್ಯಾರೆಟ್ ಚಿನ್ನವು 99.9 ಪ್ರತಿಶತ ಶುದ್ಧವಾಗಿದೆ ಮತ್ತು 22 ಕ್ಯಾರೆಟ್ ಚಿನ್ನವು ಸರಿಸುಮಾರು 91 ಪ್ರತಿಶತ ಶುದ್ಧವಾಗಿದೆ 22 ಕ್ಯಾರೆಟ್ ಚಿನ್ನದಲ್ಲಿ ತಾಮ್ರ ಬೆಳ್ಳಿ ಸತು ಮುಂತಾದ 9% ಇತರ ಲೋಹಗಳನ್ನು ಬೆರೆಸಿ ಆಭರಣವನ್ನು ತಯಾರಿಸಲಾಗುತ್ತದೆ ಆದರೆ 24 ಕ್ಯಾರೆಟ್ ಚಿನ್ನವು ಶುದ್ಧವಾಗಿದೆ 24 ಕ್ಯಾರೆಟ್ ಚಿನ್ನದಿಂದ ಆಭರಣವನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಹೆಚ್ಚಿನ ಅಂಗಡಿಯವರು 22 ಕ್ಯಾರೆಟ್ ನಲ್ಲಿ ಚಿನ್ನವನ್ನು ಮಾರಾಟ ಮಾಡುತ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ